ಫ್ರೆಂಡ್ಸ್, ವೆಲ್ಕಮ್ ಟು ಉಮಾ ವ್ಲಾಗ್ಸ್. ಈಗ ಟೈಮು ಸುಮಾರು 9:40 ಆಗಿದೆ. ನಾವು ಊಟ ಎಲ್ಲ ಮಾಡಿ ರೆಡಿ ಎಲ್ಲ ಆಗಿ ಕೆಳಗಡೆ ಬಂದು ಕಾರ್ಗೆ ವೇಟ್ ಮಾಡ್ತಾ ಇದ್ದೀವಿ. ಸದ್ಯದಲ್ಲಿ ಈಗ ಕಾರ್ ಕೂಡ ಬಂತು. ಸ್ನೇಹಿತರೆ, ನಾವು ಚಿಕ್ಕದಾಗಿರೋಂಥ ಒಂದು ಟ್ರಿಪ್ಗೆ ಹೋಗ್ತಾ ಇದ್ದೀವಿ ಅಪ್ಪ ಅಮ್ಮನ ಜೊತೆ. ಸೊ ನಾವು ಹೋಗ್ತಾ ಇರೋಂಥ ಪ್ಲೇಸ್ ಬಂದು ಲಂಕಾವಿ. ಸೊ ತುಂಬ ಜನಕ್ಕೆ ಈ ಒಂದು ಪ್ಲೇಸ್ ಗೊತ್ತಿರ್ಬೋದು. ಯಾರಾದರೂ ಮಲೇಷ್ಯಾಕ್ಕೆ ಬರಬೇಕು ಅಂತಂತಂದ್ರೆ ನೋಡೋದಕ್ಕಾಗಿರ್ಬೋದು ಅಥವಾ ಹನಿಮೂನ್ಗಾಗಿರ್ಬೋದು, ಯಾವ್ದಕ್ಕಾದ್ರೂ ಬಂದ್ರೂ ಜಾಸ್ತಿ ಜನ ಪ್ರಿಫರ್ ಮಾಡೋದು ಲಂಕಾವಿನೆ. ಸೊ ಇವತ್ತು ನಾವು ಅಪ್ಪ ಅಮ್ಮಂಗೆ ತೋರಿಸೋಣ ಅಂತ ಹೇಳಿ ಆ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಲಂಕಾವಿಗೆ ಹೋಗ್ಬೇಕಾದ್ರೆ ನಮಗೆ ಫ್ಲೈಟ್ನೂ ಇದೆ, ಬಸ್ ಕೂಡ ಇದೆ. ಸೊ ನಾವು ಬಸ್ಸಲ್ಲೇ ಹೋಗೋಣ ಅಂತ ಹೇಳಿ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಅಪ್ಪ ಅಮ್ಮ ಕೂಡ ಈ ಒಂದು ಜರ್ನಿ ಎಕ್ಸ್ಪೀರಿಯನ್ಸ್ ಆಗಲಿ, ಬಸ್ಸಲ್ಲಿ ಇಲ್ಲಿ ಹೇಗಿರುತ್ತೆ ಅಂತ ಹೇಳಿ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಲೇಷ್ಯಾದಲ್ಲಿ ಅತಿ ದೊಡ್ಡ ಬಸ್ ಸ್ಟ್ಯಾಂಡ್ನ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಹಾಗೆ ಅದನ್ನು ಅವರು ಯಾವ ಥರ ಮ್ಯಾನೇಜ್ ಮಾಡ್ತಾರೆ ಅನ್ನೋದನ್ನ ಕೂಡ ತೋರಿಸ್ತೀನಿ. ಈ ಒಂದು ಬಸ್ ಸ್ಟ್ಯಾಂಡ್ ಹೆಸರು ಬಂದು TBS ಅಂತ ಹೇಳಿ. ಈ ಒಂದು ಬಸ್ ಸ್ಟ್ಯಾಂಡ್ ತುಂಬಾನೇ ದೊಡ್ಡದಿದೆ ಸ್ನೇಹಿತರೆ. ಒಂದು 7-8 ಫ್ಲೋರ್ಸ್ ಇದೆ ಈ ಒಂದು ಬಸ್ ಸ್ಟ್ಯಾಂಡ್. ಸೊ ನೀವು ನೋಡ್ಬೋದು ಎಷ್ಟು ದೊಡ್ಡದಾಗಿ ಕಾಣ್ತಾ ಇದೆ ಅಂತ ಹೇಳಿ. ನಾವು ಹೋಗ್ಬೇಕಾದ್ರೆ ಮಳೆ ಕೂಡ ಬಂತು. ಆಕ್ಚುಲಿಯಲ್ಲಿ ನಾವು ವೇಟ್ ಮಾಡ್ತಾ ಇರ್ಬೇಕಾದ್ರೆ ಮಳೆ ಸ್ಟಾರ್ಟ್ ಆಯ್ತು. ಸೊ ದಾರಿ ಉದ್ದಕ್ಕೂ ಮಳೆ ಕೂಡ ಬರ್ತಾ ಇತ್ತು. ಇಲ್ಲಿ ಯಾವಾಗ್ಲೂ ಹಾಗೆ, ಯಾವಾಗ ಮಳೆ ಬರುತ್ತೋ ಯಾವಾಗಿಲ್ಲೋ ಗೊತ್ತೇ ಆಗಲ್ಲ. ಈ ಒಂದು TBS ಬಸ್ ಸ್ಟಾಪಿಗೆ ಎರಡ್ ತರದ ಲೋಕಲ್ ಟ್ರೈನ್ಸ್ ಕನೆಕ್ಟ್ ಆಗುತ್ತೆ, ಹಾಗೆ ಬಸ್ಗಳು ಕೂಡ ಕನೆಕ್ಟ್ ಆಗುತ್ತೆ. ಈ ಫ್ಲೋರ್ ಬಂದು ಪಿಕಪ್ ಹಾಗೆ ಡ್ರಾಪ್ ಆಫ್ ಮಾಡೋರಿಗೆ ಈ ಒಂದು ಫ್ಲೋರ್ ಇದೆ. ಸೊ ಇಲ್ಲಿ ಬಂದು ನಮ್ ಗ್ರಾಬ್ ನಮ್ಮನ್ನ ಡ್ರಾಪ್ ಮಾಡಿ ಹೋಗ್ತಾ ಇದೆ. ಸೊ ಈಗ ನಾವು ಒಳಗಡೆ ಹೋಗೋಣ, ಬನ್ನಿ. ಯಾವ ತರ ಇದೆ ಇಲ್ಲಿ, ಯಾವ ತರ ಏನಿದೆ ಅಂತ ಎಲ್ಲ ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ನೀವು ನೋಡ್ಬೋದು ಏರ್ಪೋರ್ಟ್ ಅಲ್ಲೆಲ್ಲ ಯಾವ ತರ ಡಿಸ್ಪ್ಲೇ ಮಾಡಿರ್ತಾರೆ ನೋಡಿ, ನಮ್ಮ ಫ್ಲೈಟ್ ಯಾವ ಟೈಮ್ಗಿದೆ ಯಾವ್ದು ಯಾವ್ದು ಅಂತ ಹೇಳಿ. ಸೊ ಅದೇ ರೀತಿಯಾಗಿ ಇಲ್ಲಿ ಕೂಡ ಬಸ್ಗಳ ನೇಮ್ಸ್ ಹಾಗೆ ಟ್ರಾವೆಲ್ ಎಷ್ಟು ಗಂಟೆಗಿದೆ ಅಂತ ಹೇಳಿ ಡಿಸ್ಪ್ಲೇ ಮಾಡಿರ್ತಾರೆ. ಇಲ್ಲೆಲ್ಲವೂ ಬಂದು ಆಲ್ಮೋಸ್ಟ್ ಪ್ರೀ ಬುಕ್ಕೇ ಮಾಡ್ಕೊಳ್ಬೇಕಾಗುತ್ತೆ ನಾವು ಆನ್ಲೈನಲ್ಲಿ, ಇಲ್ಲ ಅಂತಂದ್ರೆ ಇಲ್ಲಿನೂ ಬಂದು ತಗೊಳ್ಬೋದು. ನಾವು ಮುಂಚೆನೆ ಪ್ರೀ ಬುಕ್ ಮಾಡ್ಕೊಂಡಿದ್ವಿ, ಅದರ ಒಂದು ಕಾಪಿನ ತಗೊಂಡು ಹೋಗ್ಬೇಕು. ಇಲ್ಲಿಗೆ ಬಂದ್ಮೇಲೆ ನಮಗೆ ಬೋರ್ಡಿಂಗ್ ಪಾಸ್ನ ಕೊಡ್ತಾರೆ. ಸೊ ಇಲ್ಲಿ ಬಂದು ನಾವು ಬೋರ್ಡಿಂಗ್ ಪಾಸ್ನ ಕಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲೆಲ್ಲ ಸ್ನೇಹಿತರೆ ಗೌರ್ಮೆಂಟ್ ಬಸ್ಗಳು ಇಲ್ಲ, ಎಲ್ಲವೂ ಪ್ರೈವೇಟ್ ಬಸ್ಗಳೇ. ಸೊ ಬೇರೆ ಬೇರೆ ಟ್ರಾವೆಲರ್ಸ್ ಇರ್ತವೆ, ನಮ್ಗೆ ಯಾವ್ದು ಬೇಕೋ ನೋಡ್ಬಿಟ್ಟು ನಾವು ಬುಕ್ ಮಾಡ್ಕೊಳ್ಬಹುದು. ಸೀಟು ಎಲ್ಲವೂ ಮುಂಚಿತವಾಗಿನೇ ನಾವೇ ಬುಕ್ ಮಾಡ್ಕೊಳ್ಬಹುದು, ಬಟ್ ಬೋರ್ಡಿಂಗ್ ಪಾಸ್ ಮಾತ್ರ ಬಂದು ಇವ್ರ ಹತ್ರನೇ ಇಲ್ಲಿ ಇಸ್ಕೊಳ್ಬೇಕು. ಸೊ ನಾನೀಗ ಬೋರ್ಡಿಂಗ್ ಪಾಸ್ ನ ಇಸ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ನಾನು ನಿಮ್ಗೆ ಮುಂಚೆನೆ ಹೇಳಿದ್ದೆ ಲಂಕಾವಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ. ಸೊ ಲಂಕಾವಿಗೆ ಡೈರೆಕ್ಟ್ ಬಸ್ ಇಲ್ಲ, ಅದೊಂದು ಐಲ್ಯಾಂಡ್. ನಾವೀಗ ಕೌಲಾ ಪ್ಯಾರಿಸ್ ಅನ್ನೋ ಒಂದು ಊರಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಂದ ನಾವು ಫೆರಿ ಮೂಲಕ ಲಂಕಾವಿನ ರೀಚ್ ಆಗ್ತೀವಿ. ಈಗ ಏನ್ ನೋಡ್ತಾ ಇದ್ದೀರಲ್ಲ, ಇದು ಬೋರ್ಡಿಂಗ್ ಪಾಸ್. ಇದರಲ್ಲಿ ನಮ್ಮ ಬಸ್ ನಂಬರ್ ಹಾಗೆ ನಮ್ಮ ಗೇಟ್ ನಂಬರ್ ಅನ್ನ ಕೊಟ್ಟಿರ್ತಾರೆ. ಸೊ ನಾವು ನಮ್ಮ ಗೇಟಿಗೆ ಹೋಗಿ ಬಸ್ಗಾಗಿ ವೇಟ್ ಮಾಡಬೇಕು. ನಮ್ಮ ಗೇಟ್ ಬಂದು 10 ಇತ್ತು. ಸೊ ನಾವು 10 ಗೇಟ್ ನ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ನೇಹಿತರೆ, ಕೌಲಾಲಂಪುರಿಂದ ಬಸ್ಗಳು ಸಿಂಗಾಪುರ್, ಥೈಲ್ಯಾಂಡ್ ಹಾಗೆ ಇಲ್ಲಿ ಮಲೇಷ್ಯಾ ಸುತ್ತಮುತ್ತ ಎಲ್ಲ ಪ್ಲೇಸ್ಗೂ ಇಲ್ಲಿಂದನೇ ಹೋಗುತ್ತೆ. ಸೊ ನಾವು ಇಲ್ಲಿಂದ ಆರಾಮಾಗಿ ಹೋಗ್ಬೋದು. ಸೊ ಈಗ ಇಲ್ಲಿ ನಾವು ಈ ಒಂದು QR ಕೋಡ್ ನ ಸ್ಕ್ಯಾನ್ ಮಾಡ್ಬೇಕಾಗತ್ತೆ. ಸ್ನೇಹಿತರೆ, ಅವರು ಜನಗಳನ್ನ ಯಾವ ತರ ಒಂದು ಕ್ರೌಡ್ ನ ಅವಾಯ್ಡ್ ಮಾಡ್ತಾ ಇದಾರೆ ಅಂತಂದ್ರೆ, ನಮ್ಮ ಹಿಂದೆ ಯಾರಾದ್ರೂ ನಮ್ಮನ್ನ ಬಿಡಕ್ ಬಂದಿದ್ರೆ ಅವರು ಇಲ್ಲಿವರೆಗೆ ಮಾತ್ರನೇ ಬರ್ಬೋದು. ಇಲ್ಲಿಂದ ಯಾರು ಪ್ರಯಾಣ ಮಾಡ್ತಾ ಇದಾರೆ ನೋಡಿ, ಅವರಷ್ಟೇ ಸ್ಕ್ಯಾನ್ ಮಾಡ್ಬಿಟ್ಟು ಒಳಗಡೆ ಹೋಗ್ಬೋದು, ಬೇರೆಯವರೆಲ್ಲ ಬರಕ್ ಆಗಲ್ಲ. ಸೊ ಇಲ್ಲಿನೇ ಆಲ್ಮೋಸ್ಟ್ ಕ್ರೌಡ್ ಸ್ವಲ್ಪ ತಡೆಗಟ್ಬಿಡ್ಬೋದು ನಾವು. ಸೊ ಈಗ ನಮ್ಮ ಗೇಟ್ ಬಂದು 10. ಸೊ ನಾವು 10 ಕಡೆ ಹೋಗಿ ಕುತ್ಕೊಳ್ಬೇಕು. ಆ ಟೈಮ್ಗೆ ಬಂದು ಆ ಗೇಟ್ ಮುಂದೆ ಕೊಡೋದ್ರಿಂದ ತುಂಬಾನೇ ಕ್ರೌಡ್ ಕಡಿಮೆ ಆಗ್ಬಿಡುತ್ತೆ ಬಸ್ ಸ್ಟ್ಯಾಂಡ್ ಅಲ್ಲಿ. ಇಲ್ಲಿ ಒಂದು 22-25 ಗೇಟ್ಸ್ ಇದಾವೆ ಅನ್ಸುತ್ತೆ. ಸೊ ಇಲ್ಲಿ ಫುಡ್ ಎಲ್ಲಾನು ಸಿಗುತ್ತೆ. ಸೊ ತಗೊಳ್ಬಹುದು ನಾವು ಹೋದಾಗ. ಇದು ನೋಡಿ, ನಾನು ತೋರಿಸ್ತಾ ಇರೋದು ನಿಮ್ಗೆ Gate 9. ಅಲ್ಲಿನೇ ಒಂದು TV ಡಿಸ್ಪ್ಲೇ ಮಾಡಿದ್ದಾರೆ, ಹಾಗೆ ಪಕ್ಕಕ್ಕೂ ಒಂದು TV ಡಿಸ್ಪ್ಲೇ ಮಾಡಿದ್ದಾರೆ. ಸೊ ನಮ್ಮ ಬಸ್ಸು ಲೇಟ್ ಇದೇನೋ, ಆನ್ ಟೈಮ್ ಇದೇನೋ, ಯಾವ ಟೈಮ್ ಇದೆ ಅಂತ ಹೇಳಿ ಡಿಸ್ಪ್ಲೇ ಮಾಡಿರ್ತಾರೆ. ಸೊ ನಾವು ಈಸಿಯಾಗಿನೇ ಹೋಗ್ಬೋದು. ಒಬ್ಬೊಬ್ಬರೇ ಟ್ರಾವೆಲ್ ಮಾಡ್ತಾ ಇದ್ರು ಏನು ಭಯ ಇಲ್ಲ. ಸೊ ಇದು ಬಂದು 10. ನಮ್ಮ ಬಸ್ ಟ್ರಾವೆಲರ್ಸ್ ನೋಡಿ, ನಾವಿಲ್ಲೇ ಕುತ್ಕೊಂಡಿದ್ದೀವಿ. ನೋಡ್ಬೋದು ನೀವು ಯಾವ ಟ್ರಾವೆಲರ್ಸ್ ಮತ್ತೆ ಹಾಗೆ ಯಾವ ಬಸ್ಸು, ಅದು ಎಷ್ಟು ಗಂಟೆಗೆ,
ಯಾವ ಪ್ಲೇಸಿಗೆ ಹೋಗ್ತಾ ಇದೆ ಅನ್ನೋದು ಕೂಡ ಡಿಸ್ಪ್ಲೇ ಮಾಡಿರ್ತಾರೆ. ಸೊ ಇದು ಬಂದು ಬಸ್ ಸ್ಟ್ಯಾಂಡ್ ಅಂದ್ರೆ ನಮ್ಮ ಬಸ್ ಬರುವಂತ ಹಾದಿ. ಇಲ್ಲಿ ನೋಡ್ಬೋದು ಯಾರು ಕಾಣಿಸ್ತಾ ಇಲ್ಲ, ಆ ಬಸ್ ಬರುತ್ತೆ ಆ ಟೈಮ್ಗೆ ಹತ್ಕೊಂಡು ಹೋಗ್ತಾ ಇರೋದಷ್ಟೇ, ಯಾರು ಕೂಡ ಇಲ್ಲಿ ಒಳಗಡೆ ಬಿಡೋದಿಲ್ಲ ಬಸ್ ಬರೋಕಿನ ಮುಂಚೆ. ನಮ್ಮ ಬಸ್ ಬಂದಿದೆ ಈಗ. ಮತ್ತೆ ಇಲ್ಲಿ ಒಂದ್ಸತಿ ನಾವು ನಮ್ಮ ಟಿಕೆಟ್ ನ ತೋರಿಸಿ ಇದು ಮಾಡ್ಕೊಳ್ಬೇಕು, ಅಂದ್ರೆ ನಾವು ಚೆಕ್ ಇನ್ ಆಗಿದೀವಿ ಅಂತ ಹೇಳಿ. ಸೊ ಅಪ್ಪ ಎಲ್ಲ ತೋರಿಸ್ಕೊಂಡು ಮಾಡ್ತಾ ಇದ್ರು. ಈ ಎಲ್ಲ ಪ್ರೊಸೆಸ್ ನು ಸೇಮ್ ನಾವು ಏರ್ಪೋರ್ಟ್ ಅಲ್ಲಿ ಹೋದಾಗ ಹೇಗಿರುತ್ತೆ ನೋಡಿ, ಅದೇ ರೀತಿಯಾಗೇ ಇದೆ. ಬಟ್ ಏನು ಡಿಫ್ರೆನ್ಸ್ ಅಂತಂದ್ರೆ ನಾವು ಬ್ಯಾಗ್ ಒಂದು ಚೆಕ್ ಇನ್ ಮಾಡ್ಸಲ್ಲ ಅಷ್ಟೇ, ಇನ್ ಉಳ್ಕಿದ್ದೆಲ್ಲವೂ ಏರ್ಪೋರ್ಟ್ ಅಲ್ಲಿ ಏನ್ ಪ್ರೊಸೆಸ್ ಇದೇನೋ ಅದೇ ರೀತಿಯಾಗಿಯೇ ಇದೆ. ನಾವೀಗ ಬಸ್ ಒಳಗ ಕೂಡ ಹತ್ಕೊಳ್ತಾ ಇದೀವಿ. ನೋಡ್ಬೋದು ಬಸ್ ಯಾವ ತರ ಇದೆ ಅಂತ ಹೇಳಿ. ಇಲ್ಲಿ ಆಲ್ಮೋಸ್ಟ್ ಎಲ್ಲವೂ ಬಂದು ಸೆಮಿ ಸ್ಲೀಪರೇ ಇರುತ್ತೆ. ಸ್ಲೀಪರ್ ಬಸ್ ನಾನಂತೂ ಎಲ್ಲಿ ನೋಡಿಲ್ಲ, ಸೊ ಇರ್ಲಿಕ್ಕಿಲ್ಲ ಅಂತ ಅನ್ಕೊಳ್ತೀನಿ. ಕೋಲಾಲಂಪುರಿಂದ ಕೋಲಾ ಪ್ಯಾಲೇಸ್ ಕಡೆ ನಮ್ಮ ಪ್ರಯಾಣ ಸ್ಟಾರ್ಟ್ ಆಗಿದೆ. ಹಾಗೆ ಸ್ನೇಹಿತರೆ, ಇದನ್ನು ಹೇಳಿದೆ ತುಂಬಾ ಫ್ಲೋರ್ಸ್ ಇದಾವೆ ಅಂತ ಹೇಳಿ. ಸೊ ಇವಾಗ ಇಲ್ಲಿಂದ ಫುಲ್ ಕೆಳಗಡೆ ಇಳ್ಕೊಂಡ್ರೆ ನಮ್ಗೆ ಎಲ್ಲ ಬಸ್ ಗಳು ಬಂದು ಅಲ್ಲಿ ವೇಟ್ ಮಾಡುವಂತ ದೊಡ್ಡ ಗ್ರೌಂಡ್ ಇದೆ. ಸೊ ಅಲ್ಲಿ ಬಸ್ ಗಳು ವೇಟ್ ಮಾಡ್ತಾ ಇರ್ತವೆ. ಸ್ನೇಹಿತರೆ, ಈ ಡಿಫ್ರೆಂಟ್ ಆಗಿರೋ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಯಾರಾದ್ರೂ ಹೊಸ ಒಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಕಾಣುವಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗ್ ಬರುತ್ತೆ. ಹಾಗೆ ನನ್ನ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು. ಮತ್ತೆ ನಾನು ನಿಮ್ಗೆ ಲಂಕಾವಿಯಲ್ಲಿ ಸಿಗ್ತೀನಿ. ಸೊ ಆ ಒಂದು ಸೀರೀಸ್ ನ ಯಾರು ಮಿಸ್ ಮಾಡ್ಕೋಬೇಡಿ, ತುಂಬಾನೇ ಚೆನ್ನಾಗಿರುತ್ತೆ. ಅಲ್ಲಿವರೆಗೂ ಎಲ್ರಿಗೂ ಬೈ ಬೈ, ಟೇಕ್ ಕೇರ್.